ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಈ ಬಿಗ್ ಬಾಸ್ ಸೀಸನ್ ಟೆನ್ ಯಾರು ವೆನ್ ಆಗಬಹುದು ಅನ್ನೋದನ್ನ ತಪ್ಪದಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಯಾಕೆ ವಿನ್ ಆಗ್ಬೇಕು ಅನ್ನೋದನ್ನ ಕೂಡ ಹೇಳಿ ಯಾಕಂತಂದ್ರೆ ಸ್ನೇಹಿತರೆ ಈಗ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂತ ಊಹೆ ಯಾರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ಈ ಲಾಸ್ಟ್ ಒಂದೆರಡು ವಾರ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ತಮ್ಮನ್ನ ತಾವು ಟಾಸ್ಕ್ ಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ ಟಫ್ ಫೈಟ್ ಕೊಡ್ತಾ ಇದ್ದಾರೆ ಇಂಡಿವಿಜುವಲ್ ಆಗಿ ಆಟವನ್ನ ಆಡ್ತಾ ಇದ್ದಾರೆ ಸೊ ವಿನ್ನರ್ ಅಂತ ಬಂದಾಗ ಇಷ್ಟು ದಿನಗಳ ಕಾಲ ವಿನಯ್ ಅವರ ಹೆಸರು ಬರ್ತಾ ಇತ್ತು ಡ್ರೋನ್ ಪ್ರತಾಪ್ ಅವರ ಹೆಸರು ಬರ್ತಾ ಇತ್ತು ಸಂಗೀತ ಶೃಂಗೇರಿ ಅವರ ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಈಗ ಎಲ್ಲರೂ ಕೂಡ ಎಲ್ಲ ಒಂದು ಕಂಟೆಸ್ಟೆಂಟ್ಗಳ ಹೆಸರನ್ನು ಹೇಳ್ತಾ ಇದ್ದಾರೆ ತನಿಷಾ ಕೂಡ ವಿನ್ ಆಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ತುಕಾಲಿ ಸಂತೋಷ್ ಅವ್ರು ಕೂಡ ವಿನ್ ಆಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಬಿಗ್ ಬಾಸ್ ವಿನ್ನರ್ ಪಟ್ಟ ಯಾರಿಗೆ ಸೇರುತ್ತೆ ಅನ್ನೋದೇ ಎಲ್ರಿಗೂ ಕೂಡ ಈಗ ಕನ್ಫ್ಯೂಷನ್ ಸೆಟ್ ಮಾಡಿದೆ ಸ್ನೇಹಿತರೆ ಆದರೆ ಹೀಗಿರುವಾಗ ಬಿಗ್ ಬಾಸ್ ಸೀಸನ್ ಟೆನ್ ಡ್ರೋನ್ ಪ್ರತಾಪ್ ಅವರು ವಿನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ ಅದಕ್ಕೆ ಬಿಗ್ ಬಾಸ್ ಟೀಮ್ ಕೂಡ ಒಂದು ಉತ್ತರವನ್ನ ಕೊಟ್ಟಿದೆ ಸ್ನೇಹಿತರೆ ಹಾಗಾದ್ರೆ ಆ ಉತ್ತರ ಏನು ಆ ಒಂದು ಕ್ಲೂ ಏನು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಡ್ರೋನ್ ಪ್ರತಾಪ್ ಗೆ ಯಾಕೆ ಅರ್ಹತೆ ಇಲ್ಲ ಎಲ್ ಎಡವಿದ್ರು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆಯ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಸೊ ಲಾಸ್ಟ್ ಒಂದು ಕಿಚ್ಚ ಸುದೀಪ್ ಬಂದಂತ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಕೂಡ ಅಂದ್ರೆ ವೀಕ್ಷಕರಿಗೆ ಬಂದು ಒಂದು ಸಮರ್ಥನೆಯನ್ನ ಕೊಡ್ತಾರೆ ಸೊ ಬಹುಶಃ ನೀವೆಲ್ಲರೂ ಕೂಡ ಒಬ್ಸರ್ವ್ ಮಾಡಿರ್ಬೋದು ಹಿಂದಿನ ವಾರದಲ್ಲಿ ಟಿಕೆಟ್ ಫಿನಾಲೆ ಅನ್ನುವಂತ ಟಾಸ್ಕ್ ನಡೆಯುತ್ತೆ ಸೊ ಅಲ್ಲಿ ಡ್ರೋಣ್ ಪ್ರತಾಪ್ ಅವರು ಹೆಚ್ಚಿನ ಅಂಕಗಳನ್ನ ಗಳಿಸ್ತಾರೆ ನಾಲ್ನೂರ ಇಪ್ಪತ್ತು ಅಂಕಗಳನ್ನ ಗಳಿಸ್ತಾರೆ ಆದ್ರೆ ಅಲ್ಲಿ ಆಯ್ಕೆಯಾಗಿದ್ದು ಸಂಗೀತ ಅವರು ಸೊ ಕೊನೆಯ ಒಂದು ಟೈಮ್ ಅಲ್ಲಿ ಬಂದಾಗ ಬಿಗ್ ಬಾಸ್ ಅವರು ಒಂದು ಮನೆಯ ಸ್ಪರ್ಧಿಗಳಿಗೆ ಯಾರು ಟಿಕೆಟು ಫಿನಾಲೆಯನ್ನು ಪಡಿಬೇಕು ಅನ್ನೋದನ್ನು ಗಿಫ್ಟ್ ಮಾಡಬೇಕು ಅಥವಾ ಅವರೊಂದು ಫೈನಲ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಸೊ ಅಲ್ಲಿ ಸಂಗೀತ ಶೃಂಗೇರಿ ರೋಣ್ ಪ್ರತಾಪ್ ಹಾಗೆ ನಮ್ರತಾ ಗೌಡ ಅವರು ಇರ್ತಾರೆ ಸೊ ಎಲ್ಲರೂ ಕೂಡ ಅವರವರ ಒಂದು ಅಭಿಪ್ರಾಯವನ್ನು ಕೊಟ್ಟು ಸಂಗೀತ ಶೃಂಗೇರಿ ಟಿಕೆಟು ಫಿನಾಲೆಯನ್ನು ಪಡಿಬೇಕು ಅನ್ನೋದನ್ನು ಹೇಳ್ತಾರೆ ನಂತರ ಬಿಗ್ ಬಾಸ್ ಘೋಷಣೆಯನ್ನು ಕೂಡ ಮಾಡ್ತಾರೆ ಆದರೆ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಈ ಒಂದು ಟಿಕೆಟು ಫಿನಾಲೆಯಲ್ಲಿ ಯಾರು ಹೆಚ್ಚು ಅಂಕವನ್ನು ಗಳಿಸ್ತಾರೋ ಸೊ ಅವರಿಗೆ ಟಿಕೆಟು ಫಿನಾಲೆ ಸಿಗುತ್ತೆ ಅಂತ ಬಟ್ ಅದಾದ ಮೇಲೆ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ ಸೊ ಆ ಒಂದು ದಿನ ಎಲ್ಲ ಕಡೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಎಲ್ಲ ಕಡೆ ಒಂದು ಬರವಣಿಗೆಗಳಾಗಿರ್ಬೋದು ಎಲ್ಲ ಕಡೆ ಒಂದಷ್ಟು ಪೋಸ್ಟ್ಗಳು ಬರುತ್ತೆ ಸೊ ಬಿಗ್ ಬಾಸ್ ಟೀಮ್ ಮೋಸ ಮಾಡ್ತು ಡ್ರೋನ್ ಪ್ರತಾಪ್ಗೆ ಅಂತ ಅದಾದ ಮೇಲೆ ನೆಕ್ಸ್ಟ್ ಸಂಡೇ ಎಪಿಸೋಡ್ನಲ್ಲಿ ಅಥವಾ ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಕಿಚಾ ಸುದೀಪ್ ಅವರು ಸಮರ್ಥನೆಯನ್ನು ಕೊಡ್ತಾರೆ ಏನಪ್ಪಾ ಅಂತಂದರೆ ಸೊ ನಾವು ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ನಿಮಗೆ ಸರಿ ಅನ್ನಿಸ್ತಾ ಅನ್ನುವಂಥದ್ದನ್ನು ಮನೆಯ ಎಲ್ಲ ಸ್ಪರ್ಧಿಗಳಿಗೆ ಕೇಳ್ತಾರೆ ಎಲ್ಲರೂ ಕೂಡ ಇಲ್ಲ ಇದು ಕರೆಕ್ಟ್ ಆಗಿತ್ತು ಸೊ ಈ ರೀತಿಯಾಗಿ ಆಯ್ಕೆ ಮಾಡಿದ್ದು ಸರಿಯಾಗಿತ್ತು ಅದಾದ ಮೇಲೆ ಕಿಚ್ಚ ಸುದೀಪ್ ಅವರು ಕೂಡ ಹೇಳ್ತಾರೆ ಸೊ ಆ ಒಂದು ಒಂದು ವಾರದ ಟಾಸ್ ನಲ್ಲಿ ಹೇಗೆ ಅಳಿಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಬಿಗ್ ಬಾಸ್ ಈ ರೀತಿಯಾಗಿ ಒಂದು ಟ್ವಿಸ್ಟ್ ಅನ್ನು ಕೊಟ್ಟರು ಅನ್ನುವಂಥದ್ದು ಹಾಗಾದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ಫಿನಾಲೆ ಗೆಲ್ಲುವಂತ ಅರ್ಹತೆ ಹಾಗಾದ್ರೆ ಇಲ್ವಾ ಸೊ ಅದನ್ನ ಕ್ಲೂ ಆಗಿ ಹಿಂಟ್ ಆಗಿ ಕೊಟ್ರ ಯಾಕಂತಂದ್ರೆ ಡ್ರೋನ್ ಪ್ರತಾಪ್ ಅವರು ಆಯ್ಕೆಯಾಗಿದ್ರೆ ಟಿಕೆಟ್ ಫಿನಾಲೆಯನ್ನು ಪಡಿತಾ ಇದ್ರೆ ಬಹುಶಃ ಎಲ್ರಿಗೂ ಕೂಡ ಡ್ರೋಣ್ ಪ್ರತಾಪ್ ಅವರು ವಿನ್ ಆಗ್ತಾರೆ ಅನ್ನೋದು ಗೊತ್ತಿತ್ತು ಆದ್ರೆ ಅವರಿಗೆ ಅರ್ಹತೆ ಇಲ್ಲದ ಕಾರಣ ಮನೆಯ ಒಂದು ಸ್ಪರ್ಧಿಗಳಿಗೆ ಆಯ್ಕೆ ಮಾಡೋದಕ್ಕೆ ತಮ್ಮ ಅಭಿಪ್ರಾಯವನ್ನ ಹೇಳೋದಕ್ಕೆ ಹೇಳ್ತಾರೆ ಸೊ ಅಲ್ಲಿಯ ಸ್ಪರ್ಧಿಗಳು ಕೂಡ ಹೇಳ್ತಾರೆ ಹೌದು ಈ ವಾರ ಡ್ರೋನ್ ಪ್ರತಾಪ್ ಅವರು ಚೆನ್ನಾಗಿ ಆಟವನ್ನ ಆಡಿದ್ರು ಆದ್ರೆ ಓವರ್ ಆಲ್ ಆಗಿ ನೋಡಿದಾಗ ಸಂಗೀತ ಶೃಂಗೇರಿಗೆ ಟಿಕೆಟ್ ಫಿನಾಲೆ ಸಿಗಬೇಕಿತ್ತು ಸೊ ಈ ಒಂದು ಟ್ವಿಸ್ಟ್ ಕೊಟ್ಟಿದ್ದು ಚೆನ್ನಾಗಿತ್ತು ಅನ್ನೋದನ್ನ ಹೇಳ್ತಾರೆ ಹಾಗಾದ್ರೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ವಿನ್ನರ್ ಆಗೋದಿಲ್ವಾ ಕೇವಲ ಒಂದು ವಾರ ಮಾತ್ರ ಅವರು ಆಟವನ್ನ ಆಡಿದ್ದ ಆದ್ರೆ ಹಿಂದಿನ ಕಾಲ ಯಾವುದೂ ಹಿಂದಿನ ದಿನಗಳಲ್ಲಿ ಯಾವ ಆಟವನ್ನ ಕೂಡ ಆಡಿಲ್ವಾ ಸೊ ಹಾಗಾದ್ರೆ ಬಿಗ್ ಬಾಸ್ ವಿನ್ನರ್ ಯಾರ್ ಆಗ್ತಾರೆ ಯಾರ್ ಆಗ್ಬೇಕು ಸೊ ಬಿಗ್ ಬಾಸ್ ಟೀಮ್ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರು ಈ ವಾರದ ಈ ಒಂದು ಸೀಸನ್ ಹಾಗಾದ್ರೆ ಯಾಕಂದ್ರೆ ಡ್ರೋನ್ ಪ್ರತಾಪ್ ಸಾಕಷ್ಟು ಮತಗಳು ಬರ್ತಾ ಇದೆ ಕಡೆ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆದ್ರೂ ಕೂಡ ಕಿಚ್ಚಾ ಸುದೀಪ್ ಅವರು ಈ ರೀತಿಯಾಗಿ ಸಮರ್ಥನೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆ ಡ್ರೋನ್ ಪ್ರತಾಪ್ ಅವರು ಮುಂಚಿನ ದಿನಗಳಲ್ಲಿ ಆಟವನ್ನ ಆಡಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಸೊ ಆ ಒಂದು ಅರ್ಹತೆ ಇಲ್ಲದ ಕಾರಣ ಈ ರೀತಿ ಟ್ವಿಸ್ಟ್ ಕೊಡೋದು ಅಂತಂದ್ರೆ ಹಾಗಾದ್ರೆ ವಿನ್ನರ್ ಆಗೋದಕ್ಕೂ ಕೂಡ ಡ್ರೋನ್ ಪ್ರತಾಪ್ ಪ್ರತಾಪ್ಗೆ ಅರ್ಹತೆ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಟಿಕೆಟ್ ಅತಿ ಹೆಚ್ಚು ಅಂಕ ಗಳಿಸುವಂತ ಸ್ಪರ್ಧೆಗೆ ಸಿಗುತ್ತೆ ಅಂತ ಅಂದ್ಮೇಲೆ ಈ ರೀತಿ ಟ್ವಿಸ್ಟ್ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅದಾದ್ಮೇಲೆ ಅದನ್ನ ಸಮರ್ಥಿಸ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ವೀಕ್ಷಕರಿಗೆ ಉತ್ತರ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಸೊ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ತಾರೆ ರೋಣ್ ಪ್ರತಾಪ್ ಸಾಧ್ಯ ಇಲ್ವಾ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ